ஹலோ ஃப்ரெண்ட்ஸ் எல்லாருக்கும் நமஸ்காரம் வெல்கம் பேக் டு மை சேனல் எல்லாரும் ஹேங்கர் ஃப்ரெண்ட்ஸ் எபிசோட்ல ஆரம்பத்திரி அந்த அனுப்பிக்கொண்டினி இவத்தின வ்ளாக்ன ஃப்ரெண்ட்ஸ் நானும் நைட் ஸ்டார்ட் மாடினி நைட் ஆக் ஸ்டார்ட் மாடினி எப்ப அந்தாந்திர ஆக்சுவலி ஹேளபேக்கந்த ஈவினிங் ஆகுவாகன ஸ்டார்ட் மாடபேக்கு அந்த அனுக்கொண்டி ஹங்க மத்த பேர் பேர் கெல்சகளிது சோ ஹங்காகி மாடக்க ஆகலே இல்ல சோ ஈக ஸ்டார்ட் மாடிதே நோட்ரி பல்யனும் இரலில்ல சோ பட்ட பட்ட அந்த பல்ய மாடிபிட்டு ஹங்க ரைஸ் மாடிபிட்டு ಸೊ ಈಗ ಸ್ಟಾರ್ಟ್ ಮಾಡಿನಿ ಮತ್ತ ಅನ್ವಿತಾನು ಮಲ್ಕೊಂಡಿದ್ಲು ಸೊ ಅಕಿನ ಎಬ್ಸಿದೆ ಅನ್ವಿತಾ ಅನ್ವಿತಾ ಅಂತ ಮಮ್ಮಿ ಮೆಹಂದಿ ಹಾಕು ಮೆಹಂದಿ ಹಾಕು ಅಂತ ಹೇಳಿ 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 ಅಲ್ಲೇ ಹೇಳ್ಕೊಂತ ಮಕ್ಕೊಂಬಿಟ್ಟಿದ್ಲು ಸೊ ಈಗ ಎಬಿಸಿ ಕುಂದರ್ಸಿನಿ ಮೆಹಂದಿ ಹಾಕಂತೇಳಿ ಸೊ ಅಷ್ಟ್ರೊಳಗ ಕರೆಂಟ್ನು ಹೋಗ್ಬಿಟ್ಟು ಮತ್ತ ಕರೆಂಟ್ ಹೋದ್ರು ಸೊ ಅದ್ರಾಗನ ಪಲ್ಯ ಮಾಡಿದೆ ನೋಡ್ರಿ ಫ್ರೆಂಡ್ಸ್ ಪಲ್ಯ ಮಾಡೋದು ಮುಗೀತು ಮತ್ತ ಅನ್ನನು ಆತು ಅವಾಗ ಕರೆಂಟ್ ಬಂದವು ಮತ್ತ ಬಟ್ಟೆನು ಪ್ಯಾಕ್ ಮಾಡಕಂತಿದ್ದೆ ನಾಳೆ ಊರಿಗೆ ಹೋಗೋದೈತಿ ಫ್ರೆಂಡ್ಸ್ ಬೆಳಗ್ಗೆ ಸೊ ಸಡನ್ ಆಗಿ ಊರಿಗೆ ಹೋಗೋದೈತಿ ಮತ್ತ ಹಸ್ಬೆಂಡ್ ಅನ್ನೋ ಬೆಂಗಳೂರಿಗೆ ಹೋಗಿದಾರ ಪಪ್ಪ ಇವತ್ತ ನೈಟ್ ಹತ್ತಿ ನಾಳೆ ಬೆಳಗ್ಗೆ ಬರ್ತಾರ ಮತ್ತ ಹಸ್ಬೆಂಡ್ ಅನ್ನೋ ಬೆಂಗಳೂರಿಗೆ ಹೋಗಿದಾರ ಫ್ರೆಂಡ್ಸ್ ಬೆಂಗಳೂರಿನಾಗ ದೊಡ್ಡ ಮಾಮ ಅವರು ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದಾರ ಸೊ ಹಂಗಾಗಿ ಹೋಗಿದಾರ ನೈಟ್ ಹತ್ತಿ ಇವತ್ತು ಇವಾಗ ಬಿಟ್ಟಿರ್ಬೋದು ಅಂತ ಅನ್ಕೊಂತೀನಿ ಅಲ್ಲಿ ಅಲ್ಲಿ ಒಳಗ್ ಫೋಟೋ ಐತಲ್ಲ ನೋಡಿ ಒಂದ್ ದೊಡ್ಡ ಸ್ವಲ್ಪ ದೊಡ್ಡ ಫೋಟೋ ಐತಲ್ಲ ಜಗ್ಲಿ ಮ್ಯಾಗ ಅದ ಹಂಗ ಇರ್ತ ನೋಡ್ ಸತ್ಯನಾರಾಯಣ ನಾರಾಯಣ ಹಂಗ ಇರ್ತ ಹನುಮಂತ ಅಲ್ವೋ ಸ್ವಲ್ಪ ದೊಡ್ಡದೈತೆ ಅಂದ ನಾರಾಯಣ ಕೃಷ್ಣ ಎರಡು ಒಂದ ಓಕೆ ಫ್ರೆಂಡ್ಸ್ ಪಲ್ಯ ಒಂದ್ ಕುದಿಯಕ್ ಇಟ್ಟಿದ್ದೆ ಒಂದ್ ನಿಮಿಷ ಪಲ್ಯನು ರೆಡಿ ಆಯ್ತು ನೋಡಿ ಫ್ರೆಂಡ್ಸ್ ಏನ್ ಪಲ್ಯ ಮಾಡಿನಿ ಅಂತಂದ್ರೆ ಹೀರೆಕಾಯಿ ಪಲ್ಯ ಮಾಡಿನಿ ನೋಡ್ತಿರ್ಬೋದು ಅನ್ನಕ್ಕ ಮತ್ತ ರೊಟ್ಟಿಗೆ ಎರಡಕ್ಕೂ ಆಗೋ ರೀತಿ ಮಾಡಿನಿ ಫ್ರೆಂಡ್ಸ್ ಒಂದ್ ಗ್ರೇವಿ ಟೈಪ್ ಮಾಡೇನಿ ಎರಡಕ್ಕೂ ಆಗ್ಲಿ ಅಂತ ಹೇಳ್ಬಿಟ್ಟು ಸೊ ಇವಾಗ ಹೀರೆಕಾಯಿ ಪಲ್ಯನು ರೆಡಿ ಆಯ್ತು ಫ್ರೆಂಡ್ಸ್ ಮಸ್ತ್ ಆಗೈತಿ ಹೀರೆಕಾಯಿ ಪಲ್ಯ ಅನ್ನಕ್ಕ ರೊಟ್ಟಿಗೆ ಈಗ ನಾನು ಬಟ್ಟೆ ಪ್ಯಾಕ್ ಅದು ಮಾಡ್ಬಿಟ್ಟು ಊಟ ಮಾಡ್ಬೇಕು ಇವಾಗ ಮಕ್ಕಳನ್ನ ಮಲ್ಕೊಂತಾರ ಇಲ್ಲ ಬಟ್ಟೆ ಪ್ಯಾಕ್ ಮಾಡೋಕು ಮೊದ್ಲು ಅನ್ವಿತಾಗ ಮೆಹಂದಿ ಹಾಕ್ತೀನಿ ಫಸ್ಟ್ ಮೆಹಂದಿ ಹಾಕ್ಬಿಟ್ಟು ಆಮ್ಯಾಗ ಬಟ್ಟೆ ಪ್ಯಾಕ್ ಅದು ಮಾಡ್ಕೊಂತೀನಿ ಒಂದ್ ಸ್ವಲ್ಪ ತೆಗ್ದು ಇಡಕಂತಿದ್ದೆ ಬಟ್ಟೆಗಳು ಅಷ್ಟು ಅಷ್ಟೊಳಗ ನೆನಪಾಯ್ತು ಈ ಅಡಿಗೆನ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಕಿಚನ್ ಬಂದು ನೋಡ್ತೀನಿ ಮತ್ತ ಪಲ್ಯ ಸಾಂಬಾರ್ ಎರಡು ಖಾಲಿ ಆಗಿತ್ತು ಸೊ ಪಲ್ಯ ಮಾಡಿ ಆಮ್ಯಾಗ ಮೆಹಂದಿ ಹಾಕಿದ್ರಾಯ್ತು ಮತ್ತ ಬಟ್ಟೆ ಪ್ಯಾಕ್ ಮಾಡೋದ್ರಾಯ್ತು ಅಂತೇಳಿ ಸೊ ಈಗ ಬರೀ ಏನೇನ್ ಆಗ್ತೈತಿ ಏನು ಅಂತ ನೋಡ್ತೀನಿ ಆದ್ರೆ ಈ ಬ್ಲಾಗ್ ನ ನಾನು ಮತ್ತ ನೆಕ್ಸ್ಟ್ ಡೇ ನಾಳೆಗೆ ಕಂಟಿನ್ಯೂ ಮಾಡ್ತೀನಿ ನೋಡೋಣ ಏನೇನ್ ಆಗ್ತೈತಿ ಅಂತೇಳಿ ಹಸ್ಬೆಂಡನು ಬರಕಂತಾರ ಇವಾಗ ಯಾಕೆ ನಾವು ಸಡನ್ ಆಗಿ ಊರಿಗೆ ಹೊಂಟಿವಿ ಏನು ಅಂತೇಳಿ ಗೊತ್ತಾಗ್ಬೇಕು ಅಂತಂದ್ರ ಗೊತ್ತಲ್ಲ ಬ್ಲಾಗ್ ನ ಕಂಟಿನ್ಯೂಸ್ ಆಗಿ ನೋಡ್ರಿ ಗೊತ್ತಾಗ್ತೈತಿ ಇವಾಗ ಅನ್ವಿತಾಗ ಮೆಹಂದಿ ಹಾಕ್ಬೇಕು ನೋಡ್ರಿ ಫ್ರೆಂಡ್ಸ್ ಫುಲ್ ನಿದ್ದೆ ಬರಕಂತ ಈಗ ಜೋರು ಯಾವ ತರ ಡಿಸೈನ್ ಮೆಹಂದಿ ಹಾಕ್ಬೇಕು ಅನ್ನೋದ ಗೊತ್ತಾಗೋದ ಅದಕ್ಕೆ ಮಧ್ಯಾಹ್ನದಾಗ ಹಾಕ್ಬೇಕು ಅಂತ ಅನ್ಕೊಂಡೆ ಸ್ಕೂಲಿಂದ ಬಂದ್ ಕೂಡಲೇ ಇವತ್ತು ಟ್ಯೂಷನ್ ಅನ್ನೋ ಇರ್ಲಿಲ್ಲ ಈಕಿದ ಹಾಕ್ಬೇಕಂದ್ರೆ ಯಾಕ ಅರ್ವಿನ ಬಿಟ್ಟಿಯಲ್ಲ ಅಷ್ಟು ಹಾಕಕ್ ನನಗೆ ಆಗೋದಿಲ್ಲವ ಅಷ್ಟು ದೊಡ್ಡದ ಟೈಮ್ ಇಲ್ಲ ನನಗೆ ಅಷ್ಟು ಹಾಕಕ್ಕ ಎಲ್ಲ ಫುಲ್ ಮೆಹಂದಿ ಹಾಕಿದ್ಮ್ಯಾಗ ತೋರಿಸ್ತೇನೆ ಫ್ರೆಂಡ್ಸ್ ನಮಗೂ ಅಷ್ಟೊಂದೆಲ್ಲ ಮೆಹಂದಿ ಹಾಕಕ್ ಬರಂಗಿಲ್ಲ ಅಷ್ಟು ಎಕ್ಸ್ಪರ್ಟ್ ಇಲ್ಲ ನಾನು ಅಷ್ಟು ಸಾಧಾರಣ ಹಾಕ್ತೀನಿ ಚಲೋ ಹಾಕ್ತಾಳ ಅರವಿನ ಬರೀ ನಗಕಂತ ಬಿಟ್ಟ ನೋಡ್ರಿ ಕಿಸಿ ಕಿಸಿ ಅಂತ ಹೇಳಿ ಯಾಕೋ ಅರವಿನ ಸುಮ್ ಸುಮ್
ಚಂದ ಬರಂಗಿಲ್ಲ ನೋಡ್ ಅಳಗಾಡ ಗಪ್ಪನ ಕುಂದ್ರು ನೋಡ್ರಿ ಫ್ರೆಂಡ್ಸ್, ಪೇಪರ್ನಾಗ ಒಂದ್ ಸ್ವಲ್ಪ ಮೆಹಂದಿ ಹಾಕಿದ್ದೆ. ಅರವಿನ ಹಿಂಗ ಕೂಡ್ಸ್ಬಿಟ್ಟನ, ಹಿಂಗ್ ಮಡಚ್ಬಿಟ್ಟನ ಮೆಹಂದಿ ಹಾಕಿರೋದನ್ನ ನೋಡ್ರಿ. ಅದ್ ಹೆಂಗ್ ಹಾರ್ಟ್ ಆಗ್ಬಿಟ್ಟೈತದ ನೋಡ್ತಿರ್ಬೋದು. ಹೆಂಗ್ ಬಿಡಬೇಕ ನಿಮ್ ದೂರದಿಂದ ನಡಕ ಹಕ್ಕಿ ಗತೆ ಏನ ಅನ್ಸ್ತೈತ. ಅತಿ ಕಿಚ್ಚಕ್ ಹಕ್ಕಿ ಗದೂರ್ದಿಂದ ಅನ್ಸತ್ ನೋಡ್, ಗಿವಿ ಕುಂತರ ಗತೆ. ಸೇಮ್ ನಾವಾಗ ನಾವಾಗ ಹಿಂಗತೆ ಈ ತರನ ಹಾಕ್ಬೇಕು ಅಂತೇಳಿ ನಾನು ಮೆಹಂದಿ ಹಾಕಿದ್ನಿ ಅಂದ್ರ ಖಂಡಿತ ಬರ್ತಿರ್ಲಿಲ್ಲ. ಹಿಂಗ ಅಂದ್ರ ಸ್ವಲ್ಪ ಮೆಹಂದಿ ಪೇಪರ್ ಒಳಗ ಹಿಂಗ ಹಾಕ್ಯಾಟ ನೋಡ್ರಿ. ಇಷ್ಟ ಮೆಹಂದಿ ಹಾಕಿನಿ, ಇಷ್ಟು ಮೆಹಂದಿ ಹಾಕೋದ್ರೊಳಗ ಅರವಿನ ಪೇಪರ್ ಹಿಂಗ ಮಡಿಸ್ಬಿಟ್ಟನ, ಹಿಂಗತ್ತೆ ಹಾಸಿ ಬಂದ್ಬಿಟ್ಟೈತಿ ನೋಡ್ರಿ ಫ್ರೆಂಡ್ಸ್. ಈಗ ಒಂದ್ ಕೈಗೆ ಮೆಹಂದಿ ಹಾಕೋದಾತ, ಹಿಂಗತ್ತೆ ಹಾಕಿನಿ ಒಟ್ಟ ಹಸರು ಬುಸರು ಹಸರು ಬುಸರು ಮಾಡಿ ಹಾಕಿನಿ. ಟೈಮ್ ಒಂದ್ ಆಗೈತಿ, ಇನ್ನು ನಾನು ಊಟ ಮಾಡಿಲ್ಲ. ಅನ್ವಿತಾನು ಊಟ ಮಾಡಿಲ್ಲ ನೋಡ್ರಿ ಫ್ರೆಂಡ್ಸ್. ಊಟ ಮಾಡ್ಲಾರ್ದ ಹಾಕಸ್ಕೊಂಡಾಕಂತ ಊಟ ಮಾಡ್ಯಾರ. ಹಾಕಸ್ಕೊಂಡಿಲ್ಲ ಅಂದ್ರ ಇದಾಗ್ತಿತ್ತು. ಇವಾಗ ಇದು ಊಟ ಒಂದ್ ಮಾಡಿಸೋದ್ ಒಂದ್ ಮತ್ ಕೆಲಸ. ಇದೊಂದ್ ಅರುಣ್ ಕೈಲಿ ಉಣಸ್ಕ. ಈಗ ಇದೊಂದ್ ಕೈ ನೋಡ್ರಿ, ಇಷ್ಟ ಹಾಕಿನಿ, ಇನ್ನ ಇಷ್ಟ ಕೈ ಹಾಕ್ಬೇಕು. ಇದ ಒಟ್ ಇದನ್ನ ಒಟ್ ಈಚ ಕಡೆ ಕಾಪಿ ಮಾಡಕಂತೀನಿ. ಯಾವ್ದು ಡಿಸೈನ್ ಒಂದ್ ಹೊಳೆ ಒಂದು ಫ್ರೆಂಡ್ಸ್ ತಲೆಗೆ ಒಟ್ ಏನೋ ಒಂದ್ ಹಾಕಂತೀನಿ ನೋಡ್ರಿ ಹೆಂಗಾಗೈತಿ ಅಂತ ಕೇಳಿ. ಇದು ಒಣಗೈತಿ, ಇದು ಇನ್ನೂ ಒಣಗಿಲ್ಲ ಹಂಗ. ಅದಕ್ಕ ಇದೊಂದ್ ಕೈಗೆ ಪೂರ್ತಿ ಹಾಕಿಂದ ಲಾಸ್ಟ್ ತೋರಿಸ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವಾಗ ಫೈನಲಿ ಅನ್ವಿತಾಗ ಮೆಹಂದಿ ಹಾಕುದು ಫಿನಿಶ್ ಆಯ್ತು ನೋಡ್ರಿ ಫ್ರೆಂಡ್ಸ್. ಈ ತರ ಹಾಕಿನ ಒಟ್ಟ ನೋಡ್ತಿರ್ಬೋದು, ಅವಸರ ಅವಸರ ಹಾಕಿದ್ರು ಮಸ್ತ್ ಬಂದೈತಿ ಡಿಸೈನ್ ನೋಡ್ತಾರ. ಹೆಂಗಾಗೈತ ಅಂತ ಹೇಳ್ರಿ. ಈ ಕೈ ಹಾಗೆಲ್ಲ ತೋರ್ಸೇನಿ ಹೆಂಗಾಗೈತೆ ನೋಡ್ರಿ ಫ್ರೆಂಡ್ಸ್. ಈಗ ಊಟ ಮಾಡ್ತೀನಿ, ಊಟ ಮಾಡಿ ಆಮ್ಯಾಗ ನಿಮ್ಗ ಸಿಗ್ತೀನಿ. ಒಮ್ಮೆ ಬ್ಯಾಕ್ ಕ್ಯಾಮ್ರಾ ತೋರಿಸ್ತೀನಿ ಬರ್ರಿ. ಫ್ರೆಂಡ್ಸ್ ನೀಟ್ ಹಿಂಗ್ ಹಿಡ್ಕೋ, ಹಿಂಗ ಹಿಂಗ್ ಹಿಂಗ್ ಹಿಡ್ಕೋ, ಹಿಂಗ ಹತ್ತು ರೂಪಾಯಿ. ಹ್ಮ್ ಸರಿ ನೋಡ್ರಿ ಫ್ರೆಂಡ್ಸ್, ನಮ್ ಮಮ್ಮಿ ಮಸ್ತ್ ಹಾಕ್ಯಾಳು ರಂಗೋಲಿ ಮೆಹಂದಿ, ನನಗ್ ಬಾಳ ಇಷ್ಟ ಆತು. ನೀವು ಹೆಂಗಾಗೈತಂತ ಹೇಳ್ರಿ, ಕಮೆಂಟ್ ಮಾಡಿ ಹೇಳ್ರಿ. ನಾನು ಆಕ್ಚುಲಿ ಇಲ್ಲಿಂದ ಹಿಡಿದು ಇಷ್ಟ ಹಾಕಂತಿದ್ದೆ ಫ್ರೆಂಡ್ಸ್. ಅನ್ವಿತಾ ಇಲ್ಲಿಂದ ಹಿಡಿದು ಇಲ್ಲಿ ಮಟ ಹಾಕ್ ಮಮ್ಮಿ ನೋಡಿ ಎದ್ದು ಕೈಗೆ ಅಂತೇಳಿಲ್ಲ. ಸೊ ಫೈನಲಿ ಹಾಕ್ಬಿಟ್ಟೆ ನೋಡ್ರಿ. ನಾನ್ ನಿಂಗ್ ಇಲ್ಲೂ ಹಾಕಿದ್ದೆ, ಸಾಕಾಗಿ ಹೋತೇವ. ಟೈಮು 11 ಆಗ ಬರೈತಿ, ಊಟ ಮಾಡಿ ಇನ್ನು ಕೆಲಸ ಅದಾವ. ಬ್ಯಾಕ್ ಕ್ಯಾಮ್ರಾ ಒಂದ್ಸತ್ ತೋರಿಸ್ತೇನೆ ಬಾ, ವಿವರ್ಸಿ ಮಸ್ತ್ ಆಗಿತ್ತು ಫ್ರೆಂಡ್ಸ್. ಮೆಹಂದಿ ಮಾಡ್ರಿ ಸೂಪರ್ ಆಗೈತಿ. ಫುಲ್ ಜೋರ್ ನಿದ್ದೆ ಬರಾಗತಿ ಈಗ ಅನ್ವಿತಾಗ. ಹೋಗಿ ಹಾಸಿಗೆ ಹಸ್ ಬರ್ತೀನಿ ಮಕ್ಕೋತಾಳ. ಸ್ಮೈಲ್ ಇದು ಕೈ ಆಗಲ್ಲ ಫಸ್ಟ್ ಹಾಕಿನಲ್ಲ ಅದಕ್ಕ ಆರೈತಿ. ಇದ ಈಗ ಹಾಕಿನಿ, ಇನ್ನೊಂದ್ ಸ್ವಲ್ಪ ತಗೊಂಡ್ ಇದು ಆರ್ದೈತಿ. ಓಕೆ ನಾನು ಊಟ ಮಾಡಿ ಬರ್ತೀನಿ. ಅಕ್ಕಗ ತಮ್ಮ ಉಂಸಕಂತನ ಅಕ್ಕನ ಕೈಗೆ ಮೆಹಂದಿ ಆಗೈತಿ. ಸೊ ಹಂಗಾಗಿ ಈಗ ಅರವಿನ ತಾಳೆ ಬಂದೈತಿ ನೋಡ್ರಿ ಫ್ರೆಂಡ್ಸ್. ನಾನೇ ಇಲ್ಲಿ ಉಣ್ಣಾಕಂತೀನಿ. ಸೊ ಅವ್ರ ಪಪ್ಪ ಇದ್ರ, ಅವ್ರ ಪಪ್ಪ ಉಣ್ಣುತ್ತಿದ್ರು ಯಾವಾಗ್ಲೂ. ಅರವಿನ ಕೈಗೆ ಮೆಹಂದಿ ಹಾಕಿದಾಗ ಅವ್ರ ಪಪ್ಪ ಉಣಿಸಿರ್ತಿದ್ರು. ಈಗ ಅರವಿನ ಉಣ್ಸಕಂತ ನೋಡ್ರಿ, ಚಂದ ಉಣ್ಸೇನ. ಹೌದು ಮಮ್ಮಿ ಮಾಡ್ತಾರೆ.
ಇವಾಗ ಫೈನಲಿ ಬಟ್ಟೆ ಪ್ಯಾಕ್ ಮಾಡೋದು ಕೂಡ ಆಯ್ತು. ನೀರು ಕುಡಿದು ಮುಕ್ಕೋ, ಬಂದು ಈಗ ಸೊಳ್ಳೆ ಕುಡಿದು ಕಟ್ತೀನಿ ಏನ ಹೊಸಗೊಂದು ಮುಕ್ಕೋ. ಆತ ಬಂದೆ. ಸೊ ಎಲ್ಲ ಫಿನಿಶ್ ಆಯ್ತು ಬಟ್ಟೆ ಪ್ಯಾಕಿಂಗು. ಇನ್ನ ಊರಿಗೆ ಹೋಗುವಾಗ ಹಾಕೊಳ್ಳೋಂತ ಬಟ್ಟೆಗಳನ್ನ ತೆಗೆದು ಹೊರಗಿರ್ತೀನಿ. ಎಲ್ಲರಿಗೂ ಒಂದೊಂದ್ ಜೊತೆ ಬಟ್ಟೆ ತಗೊಂಡಿನಿ ಫ್ರೆಂಡ್ಸ್, ಜಾಸ್ತಿ ಏನು ತಗೊಂಡಿಲ್ಲ. ಮತ್ತೆ ಫ್ರೆಂಡ್ಸ್ ಹಸ್ಬೆಂಡ್ಗೂ ಈಗಷ್ಟ ಕಾಲ್ ಮಾಡಿದ್ದೆ. ಸೊ ಅವರು ಬರಕ್ ಅಂತಿದಾರ, ಟ್ರೈನ್ ಏನು ಬಂದಿಲ್ಲ ಅಂತ. ಸೊ ವೇಟ್ ಮಾಡಕಂತೀನಿ. ನಾಳೆ ಬೆಳಗ್ಗೆ 9:30 ಆಗ್ಬೋದು ಬರಕ್ ಅಂತ ಹೇಳಿದಾರ. ಸೊ ಬಂದ್ಮೇಲೆ ಹೊರಡ್ತಿರೋದು ಊರಿಗೆ. ಅವ್ರು ಬರೋದ್ರೊಳಗ ನಾವು ರೆಡಿಯಾಗಿ ಇರ್ಬೇಕು ಅಂತ ಹೇಳಿದಾರ. ಸೊ ನೋಡೋಣ ಇನ್ನೇನ್ ಆಗ್ತೈತಿ ಅಂತೇಳಿ. ನಾಳೆ ಮತ್ತ ಬ್ಲಾಗ್ನ ನೆಕ್ಸ್ಟ್ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಲ್ಲ. ಸೊ ಬ್ಲಾಗ್ನ ನೋಡ್ಕೊಂತ ಇರಿ ಅಂತ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಈ ಬ್ಲಾಗ್ ಇವಾಗ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ಬ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್ ಶೇರ್ ಕಮೆಂಟ್ ನ ಮಾಡಿ ನನ್ನ ಚಾನಲ್ಗೆ. ನಿಮ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸೊ ಈಗಲೇ ಪಟ ಪಟ ಅಂತೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡ್ರಿ. ಇನ್ನೂ ನಿದ್ದೆ ಬಂದಿಲ್ಲ ನೋಡ್ರಿ. ಮಲ್ಕೋ ಅಂತಂದ್ರೆ ಇನ್ನೂ ಓಡಾಡಕಂತಾನ. ನಾಳೆಗೆ ಊರಿಗೆ ಹೋಗ್ಬೇಕಾರ ಇನ್ನೂ ಹೋಗಿ ನಿದ್ದೆ ಮಾಡ ಅಂತೇಳಿ ಅನಿತಾ ಸಿಸ್ತು ಸಂಪ್ ನಿದ್ದೆ ಬೇಕಂತಾಳ. ಈಗ ಅರವಿಂದ್ಗೆ ಈಗ ರಾಖಿ ಹತ್ತಿ ಬಿಟ್ಟೈತೆ ಫ್ರೆಂಡ್ಸ್. ಅನಿತಾಗ ಮೊನ್ನೆ ರಕ್ಷಾಬಂಧನ್ ಕಾಂಪಿಟೇಷನ್ ಐತೆ ಸ್ಕೂಲ್ನಾಗ ಅಂತೇಳಿ, ಅದು ಲೇಸದು ಕೊಟ್ಟು ಬೀಡ್ಸದು ಕೊಟ್ಟು ಹೇಳ್ಕೊಟ್ಟಿದ್ದೆ. ಸೊ ಅದನ್ನ ಇವನು ಹಿಡ್ದ ನೋಡ್ರಿ, ನಾನು ಮಾಡ್ತೀನಿ ಅಂತೇಳಿ. ನಿದ್ದೆ ಮಾಡೋ ಟೈಮ್ ಇಲ್ಲ ಅಂದ್ರೆ ಇವಾಗ ಟೈಮ್ ಎಷ್ಟಾಗಿತ್ತು ಗೊತ್ತಾ ಫ್ರೆಂಡ್ಸ್? 12:00 ಆಗೈತಿ. ಸೊ ಈಗ ನನ್ನ ಕೆಲಸ ಎಲ್ಲ ಮುಗಿದು ನೋಡ್ರಿ ಫ್ರೆಂಡ್ಸ್. ಇನ್ನು ಕಿಚನ್ ಕೆಲಸ ಐತಿ, ಇನ್ನು ಕಿಚನ್ ಕೌಂಟರ್ ಎಲ್ಲ ಕ್ಲೀನ್ ಒರೆಸ್ಕೋಬೇಕು. ಇನ್ನೊಂದೆರಡು ಪಾತ್ರೆಗಳದಾವು, ಅವನ್ನೆಲ್ಲ ಪಾತ್ರೆಗಳೆಲ್ಲ ತೊಳ್ಕೋಬೇಕು ಬಾಂಡೆಗಳು. ಸೊ ಇನ್ನು ಇಷ್ಟು ಕೆಲಸ ಅದ ನೋಡ್ರಿ ಫ್ರೆಂಡ್ಸ್. ಇವಾಗ ಬಟ್ಟೆ ಪ್ಯಾಕಿಂಗ್ ಒಂದು ಮುಗಿತೀವ, ಇನ್ನೂ ಒಂಚೂರು ವಿಡಿಯೋ ಎಡಿಟಿಂಗ್ ಐತಿ ಸ್ವಲ್ಪ, ಅದೊಂದು ಮುಗಿಸ್ಕೊಂಡು ಮಲ್ಕೋಬೇಕು. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ನೈಟ್. ಮತ್ತೆ ನಾನು ನೆಕ್ಸ್ಟ್ ಬ್ಲಾಗ್ದಾಗ ಸಿಗ್ತೀನಿ. ಎಲ್ಲರಿಗೂ ಬೈ ಬಾಯ್.